ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪ್ರವಾಸ ಹೋಗೋಣ ಎಂಬ ಪಾಠದ ಮೂಲಕ ಸ್ವರಸಂಚಾರ ಅಂದರೆ ಏನು, ಪ್ರವಾಸ ಅಂದರೆ ಅಥವಾ ಪ್ರವಾಸ ಅಂದರೆ ಏನು, ಅದರಿಂದ ನಾವು ಏನು ತಿಳ್ಕೊಳ್ತೇವೆ, ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಈ ಪಠ್ಯ ವಸ್ತುವಿನಲ್ಲಿರ್ತಕ್ಕಂತಹ ಬೇಲೂರು ಶಾಲೆಯ ಮಕ್ಕಳು ತಮ್ಮ ಶಿಕ್ಷಕರ ಜೊತೆಗೆ ಪ್ರವಾಸ ಹೊಂದಿರ್ತಕ್ಕಂತಹ ಸಂದರ್ಭವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಒಂದು ಸಂತೋಷ ಆಗ್ತಕ್ಕಂಥ ಒಂದು ಸನ್ನಿವೇಶ ಇದೆಯಲ್ವಾ, ಪ್ರಯಾಣ ಮಾಡೋದಾಗಿರ್ಬೋದು, ಆ ಒಂದು ಸ್ಥಳಗಳ ವೀಕ್ಷಣೆ ಸಂದರ್ಭದಲ್ಲಾಗಿರ್ಬೋದು, ಒಟ್ಟಾರೆ ಸಂತೋಷದ ಜೊತೆಗೆ ನಮಗೆ ಆ ಸ್ಥಳದ ವಿಷಯವನ್ನು ತಿಳ್ಕೊಳ್ತಕ್ಕಂಥ ನಮ್ಮ ಬುದ್ಧಿಶಕ್ತಿ ಮಟ್ಟವನ್ನು ಹೆಚ್ಚಿಸ್ಕೊಳ್ತಕ್ಕಂತಹ ಒಂದು ಉದ್ದೇಶವೇ ಈ ಪ್ರವಾಸದ ಉದ್ದೇಶ ಆಗಿರುತ್ತೆ. ನಮ್ಮ ಮನಸ್ಸು ಸಂತೋಷ ಆಗುತ್ತೆ, ಹೊಸ ಹೊಸ ವಿಷಯಗಳನ್ನು ಸಹಿತ ನಾವು ಏನು ಮಾಡ್ತೇವೆ ತಿಳ್ಕೊಳ್ಳುತ್ತಾ ಒಂದು ಹೊಸ ಅನುಭವ ನಮ್ಮಲ್ಲಿ ಉಂಟಾಗುತ್ತೆ ಅನ್ನೋ ತಿಳ್ಕೊಳ್ಳುತ್ತಾ ಇಲ್ಲಿ ಪ್ರವಾಸ ಹೋಗೋಣ ಎಂಬ ಅಂಶದ ಜೊತೆಗೆ ರೈಲು ನಿಲ್ದಾಣದ ಪರಿಚಯವನ್ನು ನಾವಿಲ್ಲಿ ಮಾಡ್ಕೊಳ್ತಾ ಇದ್ವಿ ಅಲ್ವಾ. ರೈಲು ನಿಲ್ದಾಣ ಹೇಗಿರುತ್ತೆ, ಅಲ್ಲೇನೇ ವ್ಯವಸ್ಥೆ ಇರುತ್ತೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಹೇಗೆ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ಮುಂದಿನ ಒಂದು ವಿಷಯವನ್ನು ಏನು ತಿಳ್ಕೊಳ್ತೇವೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಈಗಾಗಲೇ ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆಗೆ ಪ್ರವಾಸ ಹೋಗಲು ಸಿದ್ಧತೆಯನ್ನು ಮಾಡಿಕೊಂಡು ರೈಲು ನಿಲ್ದಾಣಕ್ಕೆ ಬಂದಿದ್ದಾರೆ. ರೈಲು ನಿಲ್ದಾಣದಲ್ಲಿ ಅವರಿಗೆ ಗೊತ್ತಿದೆ ಇರತಕ್ಕಂಥ ಕೆಲವು ವಿಷಯಗಳನ್ನು ತಿಳ್ಕೊಳ್ಳುತ್ತಾ ಸಮಸ್ಯೆಗಳನ್ನ ಪರಿಹಾರವನ್ನು ತಿಳ್ಕೊಳ್ಳುತ್ತಾ ಇಲ್ಲಿ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭವಾಗಿ ನಡೀತಾ ಇತ್ತು. ಹಾಗೆ ಇಲ್ಲಿ ಮುಂದುವರಿಯುತ್ತಾ ಶಿಕ್ಷಕರು ಇಲ್ಲ ಇಲ್ಲ, ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರ್ಮ್ಗಳಿರ್ತವೆ, ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ. ಅಬ್ದುಲ್ ಕೇಳ್ತಾನೆ, ಎಲ್ಲರೂ ಒಂದೇ ರೈಲಿನಲ್ಲಿ ಹತ್ತಬೇಕಾ ಗುರುಗಳೇ ಅಂತ ಇಲ್ಲಿ ಕೇಳ್ತಾನೆ. ಇಲ್ಲ, ಇಲ್ಲೇನಾಗುತ್ತಪ್ಪ ಅಂತಂದರೆ ರೈಲು ನಿಲ್ದಾಣದಲ್ಲಿ ಬಸ್ ನಿಲ್ದಾಣದಲ್ಲಿ ಹೇಗೆ ಬಸ್ಗಳು ಬಂದು ನಿಲ್ಲೋಕೆ ವ್ಯವಸ್ಥೆ ಇರುತ್ತೆ ನೋಡಿ. ಅಲ್ಲಿ ಒಂದು ಕಡೆ ಸಾಗರ ಕಡೆ ನಮ್ಮ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲೇ ಇರುತ್ತೆ, ಸಾಗರ ಕಡೆ ಹೋಗ್ತಕ್ಕಂಥ ಬಸ್ಗಳೇ ಒಂದು ಇರ್ತವೆ, ಶಿವಮೊಗ್ಗ ಕಡೆ ಹೋಗ್ತಕ್ಕಂಥ ಒಂದು ಬಸ್ಗಳೇ ಒಂದು ಇರ್ತವೆ, ಮೈಸೂರಿಗೆ ಹೋಗ್ತಕ್ಕಂಥ ಬಸ್ಗಳೇ ಒಂದು ಇರ್ತವೆ, ಇನ್ನು ಶ್ರೀರಾಮಪಟ್ಟಣ ಕಡೆ ಹೋಗ್ತಕ್ಕಂಥ ಬಸ್ಗಳೇ ಒಂದು ಇರ್ತವೆ, ಹಿರೇಕೆರೆ ಹೋಗ್ತಕ್ಕಂಥ ಬಸ್ಗಳೇ ಒಂದು ಕಡೆ ಇರ್ತವೆ. ಹೀಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂತಹ ಬಸ್ಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಇಲ್ಲಿ ನಿಲ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗೆ ರೈಲು ಮಾಡಲು ಏನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ ಇರುತ್ತೆ. ಎರಡು ಹಳ್ಳಿಗಳ ಮಧ್ಯೆ ಇದೊಂದು ದೊಡ್ಡದಾದ ಒಂದು ಕಟ್ಟೆ ಇರುತ್ತೆ, ಆ ಕಡೆ ಈ ಕಡೆ ಇವು ಪ್ಲಾಟ್ಫಾರ್ಮ್. ಇವು ಸಣ್ಣ ಸಣ್ಣ ನಿಲ್ದಾಣಗಳಲ್ಲಿ ಒಂದು ಅಥವಾ ಎರಡು ಪ್ಲಾಟ್ಫಾರ್ಮ್ ಅಥವಾ ಮೂರು ಪ್ಲಾಟ್ಫಾರ್ಮ್ ನಾಲ್ಕು ಪ್ಲಾಟ್ಫಾರ್ಮ್ ಇರುತ್ತೆ. ನಿಮ್ಮ ಶಿವಮೊಗ್ಗದಲ್ಲಿ ಹೋದರೆ ನಾಲ್ಕು ಪ್ಲಾಟ್ಫಾರ್ಮ್ ಇದೆ, ನಂತರದಲ್ಲಿ ಆ ಕಡೆ ಗೂಡ್ಸ್ ವೆಹಿಕಲ್ಗಳು ಬಂದಿರೋದು ಸಹಿತ ಇರ್ತಕ್ಕಂಥದ್ದು. ಈಗ ನೀವು ಬೆಂಗಳೂರಿನಂತಹ ಮಹಾನಗರಗಳಿಗೆ ಹೋದರೆ ಸುಮಾರು 14 ಪ್ಲಾಟ್ಫಾರ್ಮ್ಗಳು ಬೆಂಗಳೂರು ರೈಲು ನಿಲ್ದಾಣದಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ವ್ಯವಸ್ಥೆ ಇರುತ್ತೆ. ಒಂದು ಕಡೆ ಎರಡು ಗಡಿಗಳ ಮಧ್ಯೆ ಇಲ್ಲಿ ಮಲ್ಲಿ ಗ್ಯಾಪ್ ಇರುತ್ತೆ, ಆ ಕಡೆ ಈಗಳು ಇರುತ್ತೆ, ಆ ಕಡೆ ಒಂದು ಕಟ್ಟೆ, ಈ ಒಂದು ಕಟ್ಟೆ ಇರುತ್ತೆ. ಈ ರೀತಿ ಒಂದು ವ್ಯವಸ್ಥೆ ನಾವು ಪ್ಲಾಟ್ಫಾರ್ಮ್ ಹೋಗ್ತಿರ್ತೀವಿ. ಸರಿ, ಈ ರೀತಿ ವ್ಯವಸ್ಥೆ ಇರುತ್ತೆ. ನೀವು ನೋಡಿರ್ಬೋದು ರೈಲು ನಿಲ್ದಾಣಗಳಲ್ಲಿ ಇಲ್ಲಿ ರೈಲುಗಳು ಬಂದಿಲ್ಲ ಇವೆರಡು, ಮತ್ತು ಜನರು ನಿಂತ್ಕೊಂಡು ಹತ್ತೋಕೆ ಇಡೋಕ್ಕೆ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಇಲ್ಲಿ ಶಿಕ್ಷಕರು ಹೇಳ್ತಾರೆ, ಇಲ್ಲ ಇಲ್ಲ, ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರ್ಮ್ ಇರುತ್ತವೆ. ನಮ್ಮ ಇದಕ್ಕೆ ಹೋದ್ರೆ ಏನಂತಂದರೆ ಬೆಂಗಳೂರು ಮೈಸೂರು ಕಡೆ ಹೋಗ್ತಕ್ಕಂತಹ ರೈಲುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ಈ ಕಡೆ ತಾಲೂಕು ಸಾಗರ ಆ ಕಡೆ ಹೋಗೋಕ್ಕೆ ಒಂದು ಇರ್ತದೆ. ಈಗ ನೀವು ಬೆಂಗಳೂರಂತಹ ಮಹಾನಗರಗಳಿಗೆ ಹೋದರೆ ಅಲ್ಲಿ ಒಂದೇ ಪ್ಲಾಟ್ಫಾರ್ಮಿಗೆ ಚೆನ್ನೈ ಆ ಕಡೆ ಹೋಗ್ತಕ್ಕಂಥವು, ಎರಡನೇ ಪ್ಲಾಟ್ಫಾರ್ಮಿಗೆ ಮಹಾರಾಷ್ಟ್ರ ಕಡೆ ಹೋಗ್ತಕ್ಕಂಥ, ಹೀಗೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಮಾಡಿರ್ತಾರೆ. ಅಲ್ಲಿ ಅವರು ಯಾವ ಸಂದರ್ಭದಲ್ಲಿ ಪ್ಲಾಟ್ಫಾರ್ಮ್ಗೆ ಹೋಗಬೇಕೋ ಅಂದರೆ ಅವರು ಹೋಗ್ತಕ್ಕಂತಹ ರೈಲು ಅಂದರೆ ಯಾವ ಸ್ಥಳಕ್ಕೆ ಹೋಗಬೇಕು ನಿಧಿ ಮಾಡಿಕೊಳ್ಳ, ಆ ಸ್ಥಳಕ್ಕೆ ಹೋಗ್ತಕ್ಕಂಥ ರೈಲುಗಳು ಎಲ್ಲಿ ನಿಲ್ಲುತ್ತವೆ ಅನ್ನೋದನ್ನು ತಿಳ್ಕೊಂಡು ಆ ಪ್ಲಾಟ್ಫಾರ್ಮ್ಗೆ ಅವರು ಹೋಗಬೇಕು. ನೀವು ಬೆಂಗಳೂರಂತಹ ಶಿವಮೊಗ್ಗ ಹೋದರೆ ಎರಡು ಪ್ಲಾಟ್ಫಾರ್ಮ್ ಮತ್ತೆ ಅಲ್ಲಿಯೂ ಸಹಿತ ಏನಾಗ್ತದೆ ನಾವು ಪ್ಲಾಟ್ಫಾರ್ಮ್ ಮಧ್ಯೆ ನಾವು ಹೋಗಬಾರ್ದು, ಯಾಕಂದರೆ ಆ ಕಡೆ ಈ ರೈತರು ಬರ್ತಾರೆ ಅನಾಹುತ ಆಗ್ತಾ ಇರುತ್ತೆ. ಹಾಗಂತ ಅನಾಹುತಗಳು ಆಗಬಾರ್ದು ಉದ್ದೇಶ ಏನು ಮಾಡ್ತಾರೆ ಅಂದರೆ ಮೇಲ್ಸೇತುವೆಗಳನ್ನು ಮಾಡ್ತಾರೆ.
ನೋಡ್ಬೋದು ಫ್ಲೈ ಓವರ್ ಅಂತ ಕರಿತೀವಿ. ಮೇನ್ ಸೊಲ್ಯೂಷನ್ ಬೆಲ್ಟ್ ಇಲ್ಲಿಂದ ಅವರು ಮೇನ್ ಹಾಕಿ ಈ ಪ್ಲಾಟ್ಫಾರ್ಮ್ಗೆ ಬಂದು ಇಳಿತಾ ಇರ್ತಕ್ಕಂಥದ್ದು. ಇನ್ನು ಬೆಂಗಳೂರಿನಂತಹ ರೈಲು ನಿಲ್ದಾಣಗಳಂದರೆ ಅಂಡರ್ ಗ್ರೌಂಡ್ ಸಹಿತ ಏನ್ಮಾಡಿದ್ದಾರೆ, ಪ್ರಯಾಣಿಕರು ಅಥವಾ ಸಾರ್ವಜನಿಕರು ಓಡಾಡೋಕೆ ಒಂದು ಅನುಕೂಲಕ್ಕಾಗಿ ಅಂಡರ್ ಗ್ರೌಂಡಲ್ಲೂ ಸಹಿತ ಏನು ಮಾಡಿದಂದರೆ ದಾರಿಯಿಂದ ಮಾಡಿದ್ದಾರೆ. ಯಾರು ಪ್ಲಾಟ್ಫಾರ್ಮ್ ಅಂತ ಅವರು ಬೇರೆ ತಂದು ಹೋಗ್ತಾರೆ. ಈ ರೀತಿ ಅಂದರೆ ಪ್ರಯಾಣಿಕರಿಗೂ ಅನಂತ ಆಗಿರೋ ಹಾಗೆ ಸುಲಭವಾಗಿ ಸಂಚಾರ ಮಾಡೋದಕ್ಕಾಗಿ ಇಲ್ಲಿ ಒಳದಾರಿಯಾಗಿಯೂ ಅಥವಾ ಮೇಲ್ಸೇತುವೆಯಾಗಿಯೂ ಸಹಿತ ಸಂಚಾರ ಮಾಡೋಕ್ಕೆ ಅಥವಾ ಹೋಗೋಕ್ಕೆ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿ ಕೊಟ್ಟಿರ್ತಾರೆ. ಹಾಗಾಗಿ ಯಾವ ಪ್ಲಾಟ್ಫಾರ್ಮ್ಗೆ ಅವ್ರು ರೈಲು ಬಂತು ನಿಲ್ಸಿಕೊಂಡು ಆ ಪ್ಲಾಟ್ಫಾರ್ಮ್ಗೆ ಹೋಗೋರು ನಿಲ್ಲಬೇಕು. ಹಾಗಾದರೆ ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡ್ತಾ ಇರ್ಬೋದು ಈಗ, ಅಂದರೆ ಪ್ಲಾಟ್ಫಾರ್ಮ್ ಅಂದರೆ ಏನು? ಈ ಚಿತ್ರ ಎರಡು ಮಧ್ಯೆ ಇರುತ್ತೆ, ಎರಡೇ ಇರುತ್ತೆ, ಆ ಕಡೆ ಈ ಕಡೆ ಕಟ್ಟೆ ಇರುತ್ತೆ, ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಬಂದು ಕಾಣ್ ಇರುತ್ತೆ. ಅಂದರೆ ಈ ಪ್ಲಾಟ್ಫಾರ್ಮ್ ಏನಂದರೆ ಏನು ಅನ್ನೋದನ್ನು ಒಬ್ಬ ವಿದ್ಯಾರ್ಥಿನಿ ಏನು ಕೇಳ್ತಾರೆ, ಅಂದರೆ ಯೂನಿವರ್ಸಿಟಿ ಕೇಳ್ತಾರೆ ಮಕ್ಕಳು. ಗುರುಗಳೇ ಪ್ಲಾಟ್ಫಾರ್ಮ್ ಅಂದರೆ ಏನು? ಅಂದರೆ ಪ್ಲಾಟ್ಫಾರ್ಮ್ ನಾನು ಹೇಳ್ಬಾಡಿದ್ನಲ್ಲ ಈ ರೀತಿ ವ್ಯವಸ್ಥೆ ಇರುತ್ತೆ ಅಂತ. ಹಾಗಾದ್ರೆ ಪ್ಲಾಟ್ಫಾರ್ಮ್ ಒಂದೇನಪ್ಪ ಅಂದರೆ ಇಲ್ಲಿ ಶಿಕ್ಷಕರು ಹೇಳ್ತಾರೆ, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರ್ಮ್ ಎನ್ನುತ್ತಾರೆ. ಪ್ಲಾಟ್ಫಾರ್ಮ್ ಅಂದರೆ ರೈಲು ಬಂದು ನಿಲ್ಲಲು, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು, ಇಲ್ಲೇ ಬಂದು ನಿಲ್ಲಬೇಕು ರೈಲು ಮತ್ತೆ ಎಲ್ಲೂ ಸಿಗ್ತ. ಅದು ರೈಲು ಸ್ಥಳಕ್ಕೆ ಹಳ್ಳಿ ಕಂಪಲ್ಸರಿ ಇರಬೇಕು, ಹಳ್ಳಿ ಇಲ್ಲದ ರೈಲನ್ನು ಮಾಡೋದಿಲ್ಲ. ಆಯ್ತಂತ ರಸ್ತೆಯಲ್ಲಿ ಸಂಚಾರ ಮಾಡಲ್ಲ, ನೀರಲ್ಲಿ ಸಂಚಾರ ಮಾಡಲ್ಲ. ಈಗೆಲ್ಲ ವ್ಯವಸ್ಥೆ ಬೇರೆ ಬಂದಿದೆ. ಈಗ ನೀರಲ್ಲೂ ಪ್ರಯಾಣ ಮಾಡ್ತಕ್ಕಂತಹ, ರಸ್ತೆಯಲ್ಲೂ ಪ್ರಯಾಣ ಮಾಡ್ತಕ್ಕಂತಹ ಮತ್ತು ಹೊಳೆಯಲ್ಲಿಯೂ ಸಹಿತ ಸಂಚಾರ ಮಾಡ್ತಕ್ಕಂತಹ ತಂತ್ರಜ್ಞಾನಿಕವಾದಂತಹ ರೈಲುಗಳು ಬಂದಿದೆ. ಅದು ಮೂರಲ್ಲೂ ಸಹಿತ ಹಳೆ ಇದ್ದರೆ ಹಳೆ ಮೇಲೆ ಹೋಗುತ್ತೆ, ನೀರಿದ್ರೆ ನೀರು ಮೇಲೆ ಹೋಗುತ್ತೆ, ರಸ್ತೆ ಅಂದರೆ ರಸ್ತೆಯಲ್ಲೂ ಹೋಗ್ತಕ್ಕಂಥ ವ್ಯವಸ್ಥೆಯ ಒಂದು ತಂತ್ರಜ್ಞಾನ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅಂದರೆ ಈ ಪ್ಲಾಟ್ಫಾರ್ಮ್ ಏನಪ್ಪ ಅಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ಈ ನಿಲ್ದಾಣದಲ್ಲೇ ಈ ಪ್ಲಾಟ್ಫಾರ್ಮಲ್ಲೇ ಒಂದು ನಿಲ್ಲಬೇಕು. ಹೇಳ್ತಾರೆ ಶಿವಮೊಗ್ಗಕ್ಕೆ ಹೋಗ್ತಕ್ಕಂತಹ ರೈಲು ಗಾಡಿಸ್ ನಂಬರ್ 5432 ಸದ್ಯದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 11 ಬಂದು ತಲುಪಲಿದೆ ಅಂತ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಅಂದರೆ ಇಲ್ಲಿ ಬಂದು ನಿಲ್ಲೋದು, ಪ್ರಯಾಣಿಕರು ಇಳಿಸೋದು, ಪ್ರಯಾಣಿಕರು ಹಂಚಿಕೊಳ್ಳೋದು, ಮತ್ತು ತನ್ನ ಸಮಯದಲ್ಲೂ ಹೊರಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನಾಗಲಿ ಪ್ಲಾಟ್ಫಾರ್ಮ್ ಅಂತ ಕರೀತೇವೆ. ಶಾಲೆ ಯಾವ ರೈಲು ಯಾವ ಸ್ಥಳದಲ್ಲಿ ಯಾವ ಪ್ಲಾಟ್ಫಾರ್ಮ್ ಇರುತ್ತದೆ ಎಂದು ಹೇಗೆ ತಿಳಿಯುತ್ತದೆ? ಹೌದು, ಸುಮ್ಮನೆ ನಮ್ಮ ಒಂದು ಎರಡು ಪ್ರಯಾಣ ಇತ್ತಪ್ಪ ಅಂದರೆ ನಮಗೆ ಸಮಸ್ಯೆ ಇಲ್ಲ, ನಮ್ಗೆ ಗೊತ್ತಾಗಿರುತ್ತೆ. ಈಗ ಮಹಾನಗರಂತಹ ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ಮುಂಬೈ, ದೆಹಲಿ ಈ ರೀತಿಯ ದೊಡ್ಡ ದೊಡ್ಡ ನಗರಗಳಿಗೆ ನಾವು ಪ್ರಯಾಣ ಮಾಡಿದಾಗ ಅಲ್ಲಿಗೆ ನೋಡ್ಬೋದಾಗ ಅಲ್ಲಿ ಸುಮಾರು 10, 12, 20, 25, 30 ಪ್ಲಾಟ್ಫಾರ್ಮ್ಗಳು ಇರ್ತವೆ. ಹಾಗಾಗಿ ಒಂದು ಎರಡಿದ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ, ಗೊತ್ತಾಗುತ್ತೆ ಆ ಕಡೆ ಈ ಕಡೆ ಇರುತ್ತೆ, ಅಲ್ಲಿ ಬಂದಾಗಲೇ ಈ ಬಂದರೆ ಇಲ್ಲಿ ಇರ್ತಕ್ಕಂಥ ಗೊತ್ತಾಗುತ್ತೆ. ಸುಮಾರು ಅಂತಹ ಸ್ಥಳಗಳಿಗೆ ಹೋದಾಗ, ಅಂತಹ ಬೃಹತ್ ರೈಲು ನಿಲ್ದಾಣಕ್ಕೆ ಹೋದಾಗ ನಮ್ಗೆ ಹೇಗೆ ನಾವು ಮಾಹಿತಿ ತಿಳ್ಕೊಳ್ತಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಸಿಬ್ಬಂದಿ ರೈಲು ಮಾಡ್ತಿರ್ತಾರೆ, ಅಂದರೆ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಏನಂದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗುವ ಟ್ರೈನ್ ನಂಬರ್ ಈ ನಂಬರು ಇಷ್ಟನೇ ಪ್ಲಾಟ್ಫಾರ್ಮಲ್ಲಿ ಬಂದು ನಿಲ್ಲಲಿದೆ, ನಿಂತಿದೆ, ಹೊರಡಲಿದೆ ಅಂತ ಹೇಳ್ತಾ ಇರ್ತಾರೆ. ಚೆನ್ನೈಗೆ ಹೋಗ್ತಕ್ಕಂತಹ ಪ್ರಯಾಣಿಕರು ಈ ಪ್ಲಾಟ್ಫಾರ್ಮ್ಗೆ ಹೋಗಿ ಅಥವಾ ನೀವು ಟಿಕೆಟ್ ಕೌಂಟರಲ್ಲಿ ತಿಳ್ಕೊತಕ್ಕಂಥ ಕೇಳಿದರೆ ನಾನು ಶಿವಮೊಗ್ಗ ಹೋಗಬೇಕು, ಶಿವಮೊಗ್ಗ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ಇರುತ್ತೆ ಅಂತ ಹೇಳಿದ್ರೆ ಅವರು ಸಹಿತ ಹೇಳ್ತಾರೆ. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ವಿತರಿಸುತ್ತಿರುತ್ತಾರೆ, ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ಗಮನಿಸುತ್ತಾರೆ. ಏನಾಗ್ತದೆ ಅಲ್ಲಿ ಅನೌನ್ಸ್ಮೆಂಟ್ ಹೇಳ್ತಾರೆ, ಧ್ವನಿವರ್ಧಕದ ಮೂಲಕ ಮೈಕ್ಸೆಟ್ ಮೂಲಕ ಅನೌನ್ಸ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅಟೆನ್ಷನ್ ಪ್ಲೀಸ್, ಟ್ರೈನ್ ನಂಬರ್ 2304 ಕಮಿಂಗ್ ಟು ಬೆಂಗಳೂರು, ಪ್ಲಾಟ್ಫಾರ್ಮ್ ನಂಬರ್ 2 ಫ್ರಮ್ ಚೆನ್ನೈ ಟು ಬೆಂಗಳೂರು, ದಿಸ್ ಟ್ರೈನ್ ನಂಬರ್ ಕಮಿಂಗ್ ಟು ದಿಸ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇರ್ತಾರೆ. ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಮತ್ತು ಕನ್ನಡದಲ್ಲಿ ಮೂರು ಭಾಷೆಗಳಲ್ಲಿ ಅನೌನ್ಸ್ಮೆಂಟ್, ಅಂದರೆ ಒಂದು ರಿಲಿಜಿಯಸ್ ಅಲ್ಲಿಯೇ ಒಂದು ಪ್ರಾದೇಶಿಕ ಭಾಷೆ, ಒಂದು ಅಂತಾರಾಷ್ಟ್ರೀಯ ಭಾಷೆ ಮತ್ತು ರಾಷ್ಟ್ರೀಯ ಭಾಷೆ, ಮೂರು ಭಾಷೆಯಲ್ಲಿ ಏನು ಮಾಡ್ತಾರೆ ಅನೌನ್ಸ್ಮೆಂಟನ್ನು ಮಾಡ್ತಾ ಇರ್ತಾರೆ ಧ್ವನಿವರ್ಧಕ ಮೂಲಕ ಅಲ್ಲಿ ಮಾಡ್ತಾ ಇರ್ತಾರೆ. ಇಲ್ಲಪ್ಪ ಅಂದರೆ ತೆಲುಗುನಾಡದ ಪ್ರವೇಶದಲ್ಲಿ ಅಂತಂದರೆ ಒಂದು ಸೂಚನಾ ಫಲಕ ಇರುತ್ತೆ, ಅಲ್ಲಿ
ಭಾಗ್ಯನಗರು ಎಲ್ಲಿಂದ ಎಲ್ಲಿವರೆಗೆ ಎಲ್ಲಿ ಹೋಗುತ್ತೆ, ಆ ಬರ್ತಕ್ಕಂಥ ಪ್ಲಾಟ್ಫಾರ್ಮ್ ಯಾವುದು ಅನ್ನೋದನ್ನು ಅಲ್ಲಿ ಎಲೆಕ್ಟ್ರಿಕಲ್ ಸೂಚನಾ ಫಲಕಗಳು ಬರ್ತದೆ, ಈಗ ವಿದ್ಯುತ್ತಿನ ಫಲಕಗಳು ಅವಾಗ ಪಾಸ್ ಆಗ್ತಾ ಇರ್ತಾನೆ ನೋಡ್ಬೋದು ನೀವು. ಆ ಟ್ರೈನ್ ಬರೋದಂತೂ ಒಂದು 10 ನಿಮಿಷ ಮುಂಚಿಂದ ಆಗೋದು ತೋರಿಸ್ತಾ ಇರ್ತದೆ ಪ್ಲಾಟ್ಫಾರ್ಮ್ ಟ್ರೈನ್ ನಂಬರ್ ಯಾವ ಟ್ರೈನು ಅವ್ರ ನೇಮ್ ಇರುತ್ತೆ, ಜನಶತಾಬ್ದಿ ಅಂತ ಇರುತ್ತೆ ಅಥವಾ ಸಂಗೊಳ್ಳಿನಾಯಣ ಈ ರೀತಿ ಬೇರೆ ಬೇರೆ ಹೆಸರಿಂದ ಕರೆತಿರ್ತಕ್ಕಂಥವು. ಆ ಟ್ರೈನ್ ನಂಬರು, ಟ್ರೈನ್ ಹೆಸರು ಮತ್ತು ಯಾವ ಸ್ಥಳದಿಂದ ಯಾವುದು ಮತ್ತು ಪ್ಲಾಟ್ಫಾರ್ಮ್ ಯಾವುದು ಎಲ್ಲಿ ಯಾವ ಪ್ಲಾಟ್ಫಾರ್ಮ್ ಬರುತ್ತೆ ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇರ್ತಾರೆ. ಈ ಸೂಚನಾ ಫಲಕಗಳು ಸಹಿತ ನಾವು ಗಮನಿಸ್ಬೋದು. ಮುಖ್ಯ ಶಿಕ್ಷಕರು ಎಲ್ಲರೂ 4ನೇ ಪ್ಲಾಟ್ಫಾರ್ಮ್ಗೆ ಇಲ್ಲಿ ಅಲ್ಲಿಂದ ನಮ್ಮ ರೈಲು ಹೊರಡಬೇಕು. ಇವರು ಹೊಂದಿರ್ತಕ್ಕಂಥ ಶ್ರವಣಬೆಳಗಕ್ಕೆ ಹೊಂದಿರತಕ್ಕಂಥ ಟ್ರೈನು 4ನೇ ಪ್ಲಾಟ್ಫಾರ್ಮಿಗೆ ಬಂದು ನಿಲ್ಲುತ್ತಾ ಇದೆ. ಹಾಗಾಗಿ ನಾವೆಲ್ಲರೂ 4ನೇ ಪ್ಲಾಟ್ಫಾರ್ಮ್ ಹೋಗೋಣ ಅಂತ ಇಲ್ಲೆಲ್ಲರೂ ಹೊರಡೋಣ. ಶಿಕ್ಷಕರು ಇಲ್ಲಿ ನೋಡಿ, ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ವಸ್ತುಗಳಿವೆ. ನಾನು ಮೊದಲಿಗೆ ಹೇಳಿದೆ ರೈಲು ನಿಲ್ದಾಣ ಅಂತಂದರೆ ಒಂದು ಸಣ್ಣ ನಗರ ಇದ್ದ ಹಾಗೆ. ಯಾಕೆ ಅದನ್ನು ಸಣ್ಣ ನಗರ ಅಂತ ಹೇಳ್ತಪ್ಪ ಅಂದರೆ ಒಂದು ನಗರದಲ್ಲಿ ಕಾಣ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಆ ರೈಲು ನಿಲ್ದಾಣದಲ್ಲಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಏನು ಕಾಣ್ತೇವೆ? ಒಂದು ವಿಶ್ರಾಂತಿ ಕೊಠಡಿ, ಇದು ಮಹಿಳೆಯರಿಗೆ ಬೇರೆ ಇರುತ್ತೆ. ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿನೇ ಬೇರೆ ಇರುತ್ತೆ. ಯಾಕೆ ಇರುತ್ತಪ್ಪ ಅಂದರೆ ಕೆಲವು ಟ್ರೈನ್ಗಳು ನಿಗದಿತ ಸಮಯಕ್ಕೆ ಬರೋದಿಲ್ಲ, ಲೇಟ್ ಆಗುತ್ತೆ ಅಥವಾ ಮುಂಚಿತವಾಗಿ ನಾವು ಅಲ್ಲಿ ಬಂದಿರಬೇಕಾಗುತ್ತೆ. ಮಿಡ್ನೈಟಲ್ಲಿ ಹೋಗಬೇಕಾದವರು ರಾತ್ರಿ ಬೇಗನೆ ಬಂದಲ್ಲಿರ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ಅವರಿಗೆ ವಿಶ್ರಾಂತಿ ಕೊಡೋಕ್ಕೆ ರೆಸ್ಟ್ ಆಗೋ ಉದ್ದೇಶದಿಂದ ಇಲ್ಲಿ ವಿಶ್ರಾಂತಿ ಕೊಠಡಿ ಅಂತ ಮಾಡಿರ್ತಾರೆ. ಆ್ಯಕ್ಚುಲಿ ಮಹಿಳೆಯರಿಗಾಗಿಯೇ ಬೇರೆ ಏನಿರುತ್ತೆ ವಿಶ್ರಾಂತಿ ಕೊಠಡಿ ಅಂತ ಇರುತ್ತೆ. ಇನ್ನು ಲಗೇಜ್ ರೂಮ್, ಲಗೇಜ್ ರೂಮ್ಗಳು ಸಹಿತ ಇರ್ತವೆ. ಏನು ಲಗೇಜ್ ರೂಮ್ಗಳು ಅಂತಪ್ಪ ಅಂದರೆ ಈಗ ಗೂಡ್ಸ್ ಟ್ರೈನ್ ಅಂತ ಬರ್ತವೆ ಅಥವಾ ನಮ್ಮ ಲಗೇಜ್ಗಳು ಬರೋಂತಪ್ಪ ಅಂದರೆ ಅದನ್ನೇ ಮಾಡ್ತಾರೆ, ಒಂದು ಬೋಗಿ ಇಲ್ಲ ಟ್ರೈನ್ ಅಂದರೆ ಒಂದು ಬೋಗಿ ಅಥವಾ ಲಗೇಜ್ ರೂಮ್ ಅಂತೇಳಿ ಅಲ್ಲಿ ಅದನ್ನು ಶಿಫ್ಟ್ ಮಾಡ್ತಾರೆ. ನಾವಲ್ಲಿ ಹೋಗಿ ಚೀಟಿ ಮಾಡ್ತೀವಿ ಮತ್ತು ಅದಕ್ಕೂ ಸಹಿತ ನಾವು ರಶೀದ್ ತಗೊಂಡು ಎಂಟ್ರಿ ಮಾಡಿಸಿದಂತೆ ಅಲ್ಲೇ ಮಾಡ್ತಾರೆ. ಲೇಬಲ್ ಹಾಕಿ ಆ ಟ್ರೈನಿಗೆ ಹಾಕ್ತಾರೆ. ನಮ್ಮ ಬೈಕ್ ದೊಡ್ಡ ದೊಡ್ಡ ಐಟಮ್ಗಳು ನಮ್ಮ ಕೈಯಿಂದ ಅವನು ಹ್ಯಾಂಡ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತಹ ಭಾರವಿರ್ತಕ್ಕಂತಹ ವಸ್ತುಗಳನ್ನು ಅಲ್ಲಿಟ್ಟು ಅಲ್ಲಿ ಅವ್ರು ರಿಜಿಸ್ಟರ್ ಮಾಡಿಬಿಟ್ರೆ ಅವರೇ ಮಾಡ್ತಾರೆ, ಅದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಟ್ರೈನಲ್ಲಿ ಅವರೇ ಶಿಫ್ಟ್ ಮಾಡ್ತಾರೆ ಮತ್ತು ಅಲ್ಲಿ ಯಾವ ನಿಧಾನಕ್ಕೆ ತಲುಪಬೇಕು ಅದಕ್ಕೆ ಅವರು ತಲುಪಿಸ್ಕೊಡ್ತಾರೆ. ಹೀಗೆ ಅದಕ್ಕಾಗಿರ್ಬೋದು ನಮ್ಮ ಲಗೇಜ್ ಇಟ್ಟು ನಾವು ಬೇರೆ ಕಡೆ ಹೋಗೋದು ಟ್ರೈನ್ ಬರೋದು ಲೇಟ್ ಇತ್ತಪ್ಪ ಅಂದರೆ ಇಲ್ಲೇ ಹೊರಡಬೇಕಂದ್ರೆ ಸಹಿತ ಅಲ್ಲಿಟ್ಟು ಹೋಗ್ಬೋದು. ಮತ್ತು ಶೌಚಾಲಯ, ಇದಂತೂ ಇದೇ ಇರುತ್ತೆ ಮಹಿಳೆಯರಿಗೆ ಮತ್ತು ಪುರುಷರಿಗಾಗಿ ಎಲ್ಲ ಕಡೆ ರೈಲು ನಾಡಬಹುದು ನೋಡಬಹುದು ಎಲ್ಲ ಕಡೆಯನ್ನು ಸಾಮಾನ್ಯವಾಗಿ ನೋಡ್ತೇವೆ. ಹಾಗೆ ಕುಡಿಯುವ ನೀರು, ಶುದ್ಧವಾಗಿರ್ತಕ್ಕಂತಹ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಸಹಿತ ಇದ್ದೇ ಇರುತ್ತೆ. ಮತ್ತು ಹೋಟೆಲ್ ಒಂದು ತಿಂಡಿ ತಿನ್ನೋಕ್ಕೆ ಊಟ ಮಾಡೋಕ್ಕೆ ಅನುಕೂಲಕ್ಕಾಗ ಅಂದರೆ ಹೋಟಲು, ಉಪಹಾರಗಳು ಮತ್ತು ಶಾಪಿಂಗ್ ಸಹಿತ ಇರ್ತವೆ. ಇಂತಹ ಎಲ್ಲ ವ್ಯವಸ್ಥೆಗಳಲ್ಲಿ ಇರ್ತವೆ. ಅಂದರೆ ಒಬ್ಬ ಪ್ರಯಾಣಿಕರಿಗೆ ಒಬ್ಬ ಸಾರ್ವಜನಿಕರಿಗೆ ಮುಖ್ಯವಾಗಿ ಏನು ಬೇಕೋ ಅವೆಲ್ಲದನ್ನು ಸಹಿತ ರೈಲು ನಿಲ್ದಾಣದಲ್ಲಿ ಕಾಣೋಕ್ಕೆ ಸಾಧ್ಯ. ಮುಂದೆ ಬೇಗಂ ಗುರುಗಳೇ, ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ? ಹೇಳಿದ್ದಲ್ಲ ಈ ರೀತಿ ಒಂದರ ಪಕ್ಕ ಒಂದರ ಯಾಕೆ ಜೋಡಿಸಿದ್ದಾರೆ ಅಂತ ಇಲ್ಲಿ ಗುರುಗಳನ್ನು ಬೇಗಂ ಕೇಳ್ತಾರೆ. ಅದಕ್ಕೆ ಶಿಕ್ಷಕರು, ಅವು ರೈಲು ಕಂಬಿಗಳು, ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ. ಇದು ರೈಲು ಕಂಬಿಗಳು, ಇಲ್ಲೇ ಏನು ಮಾಡ್ತು ಅಂದರೆ ರೈಲು ಅದ್ರ ಮೇಲೇ ಸಂಚಾರ ಮಾಡಬೇಕು ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ.